ಬೆಂಗಳೂರಿನ ಆರ್ಟಿ ನಗರ್ನ ಚಾಮುಂಡಿ ನಗರದಲ್ಲಿರುವ ಸುಮಾರು 30 ವರ್ಷಗಳ ಪ್ರಸಿದ್ಧ ದೇವಾಲಯವೇ ನೀಲಕಂಠ. ಈ ದೇವಾಲಯದಲ್ಲಿ ನೆಲೆಸಿರುವ ಶಿವನು ಇಲ್ಲಿಗೆ ಬರುವ ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿಗಳನ್ನು ಶೀಘ್ರ ಕರುಣಿಸುವಂತಹ ಆರಾಧ್ಯ ದೈವನಾಗಿದ್ದಾನೆ. ಪರಶಿವ ನೆಲೆಸಿರುವ ಈ ಸನ್ನಿಧಿಯಲ್ಲಿ ಪ್ರತಿನಿತ್ಯದ ಸೇವಾ ಪೂಜಾ ಕೈಂಕರ್ಯಗಳೊಂದಿಗೆ ವಿಶೇಷವಾಗಿ ಪ್ರದೋಷ ಅಮಾವಾಸ್ಯೆ ರುದ್ರಾಭಿಷೇಕ ಸೇರಿದಂತೆ ಪ್ರತಿ ಸೋಮವಾರ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಲಾಗುತ್ತದೆ. ಇನ್ನು ನೀಲಕಂಠೇಶ್ವರ ದೇವಾಲಯದಲ್ಲಿ ಕಾರ ಹುಣ್ಣಿಮೆಯ ವಿಶೇಷ ದಿನದಂದು ವಿಜೃಂಭಣೆಯ ಪಲ್ಲಕ್ಕಿ ಉತ್ಸವದೊಂದಿಗೆ ದೀಪಾರಾಧನೆ ಹಾಗೂ ಸಾವಿರಾರು ಭಕ್ತಾದಿಗಳಿಂದ ಕಳಶ ಮೆರವಣಿಗೆಯನ್ನು ಸಹ ನೆರವೇರಿಸಲಾಗುತ್ತದೆ. ಪ್ರಸಿದ್ಧ ನೀಲಕಂಠೇಶ್ವರ ಸನ್ನಿಧಿಯಲ್ಲಿ ಪರಮೇಶ್ವರ ಹಾಗೂ ಪಾರ್ವತಿದೇವಿ, ದುರ್ಗಾದೇವಿ, ಗಣೇಶ, ಸುಬ್ರಹ್ಮಣ್ಯ, ಅನ್ನಪೂರ್ಣೇಶ್ವರಿ, ದಕ್ಷಿಣಾಮೂರ್ತಿ, ಮಲ್ಲಿಕಾರ್ಜುನ ಹಾಗೂ ನವಗ್ರಹಗಳ ದರ್ಶನ ಭಾಗ್ಯವೂ ಸಹ ಸಾಧ್ಯವಿದೆ. ಹಲವಾರು ವರ್ಷಗಳಿಂದ ಇಲ್ಲಿನ ಸ್ವಾಮಿಯನ್ನು ಆರಾಧ್ಯ ದೇವರಾಗಿ ಆರಾಧಿಸುತ್ತಿರುವ ಹಲವಾರು ಭಕ್ತಾದಿಗಳು ಸ್ವಾಮಿಯ ಅನುಗ್ರಹದಿಂದಾಗಿ ತಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಗಳಿಸಿದ್ದು ತಮ್ಮ ಜೀವನದಲ್ಲಿನ ಉನ್ನತಿ ಹಾಗೂ ಪರಮಾತ್ಮನ ಮಹಿಮೆಯ ಕುರಿತು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಉದ್ಯಾನ ನಗರಿ ಬೆಂಗಳೂರಿನ ಚಾಮುಂಡಿ ನಗರದಲ್ಲಿರುವ ಈ ನೀಲಕಂಠೇಶ್ವರ ದೇವಾಲಯವು ಅತ್ಯಂತ ವೈಶಿಷ್ಟ್ಯಮಯ ಹಿನ್ನೆಲೆಯನ್ನು ಹೊಂದಿದ್ದು ಭಕ್ತಾದಿಗಳು ಮನಃಪೂರ್ವಕ ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಕರುಣಿಸುವಂತೆ ಶ್ರೀ ಸನ್ನಿಧಿಯಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿದರೆ ಶೀಘ್ರ ಭಕ್ತರ ಸಕಲ ಇಷ್ಟಾರ್ಥವು ಲಭಿಸುತ್ತದೆ ಎಂಬುದು ನಂಬಿಕೆಯಾಗಿದೆ. ಪ್ರಸಿದ್ಧ ನೀಲಕಂಠೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವು ಪ್ರಗತಿಯಲ್ಲಿದ್ದು ಶೀಘ್ರದಲ್ಲೇ ಭವ್ಯ ಗೋಪುರದ ಕಳಶ ಸ್ಥಾಪನಾ ಕಾರ್ಯವು ನೆರವೇರಲಿದೆ. ಇನ್ನು ಶಿವನಿಗೆ ಪ್ರಿಯವಾದ ಶಿವರಾತ್ರಿಯ ಮಹಾದಿನದಂದು ಅತ್ಯಂತ ವಿಜೃಂಭಣೆಯಿಂದ ವೈಶಿಷ್ಟ್ಯಮಯ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸಲಾಗುತ್ತದೆ. ಇಂತಹ ಪವಿತ್ರಮಯ ದೇವಾಲಯಕ್ಕೆ ಭೇಟಿ ನೀಡಿ ಭಗವಂತನ ದಿವ್ಯ ದರ್ಶನದಿಂದ ನಮ್ಮೆಲ್ಲರ ಜೀವನದಲ್ಲಿ ಉನ್ನತಿಯನ್ನು ಗಳಿಸೋಣ. ಆ ಭಗವಂತನ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ ಎಂಬ ಆಶಯ ನಮ್ಮದು.